ಹೆಣ್ಣುಕೇಂದ್ರೆ ಸಾಕು ಜಿಗುಪ್ಸೆ ಪಡುವ ಕಾಲದಲ್ಲಿ ಒಬ್ಬ ಪುತ್ರಿ ಪಾಶ್ಚಿಮಾತ್ಯ ಹಾಗೂ ಜಾನಪದ ನೃತ್ಯದಲ್ಲಿ ಸೈ ಎನಿಸಿಕೊಂಡ್ರೆ ಇನ್ನೊಬ್ಬಳು ಪುತ್ರಿ ಜಿಮ್ನಾಸ್ಟಿಕ್ನಲ್ಲಿ ಸಾಧನೆಯ ಮೈಲುಗಳನ್ನು ಏರುವ ಮೂಲಕ ಹೆಣ್ಣು ದೇಶದ ಕಣ್ಣು ಎಂಬುದನ್ನು ಜಿಲ್ಲೆಯ ಸಜ್ಜನ ಕುಟುಂಬದ ಎರಡು ಕುಡಿಗಳು ಕ್ರೀಡೆಯಲ್ಲಿ ಮಿಂಚುತ್ತಿದ್ದಾರೆ. ಹೌದು, ಹೀಗೆ ಜಿಮ್ನಾಸ್ಟಿಕ್ನಲ್ಲಿ ಒಬ್ಬಳು ಮಿಂಚುತ್ತಿದ್ದರೆ ಇನ್ನೊಬ್ಬಳು ಪಾಶ್ಚಿಮಾತ್ಯ ಹಾಗೂ ಜಾನಪದ ನೃತ್ಯದಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದಾಳೆ. ಹುಬ್ಬಳ್ಳಿ ನಿವಾಸಿಗಳಾದ ಶೋಭಾ ವಿನೋದ್ ಕುಮಾರ್ ಸಜ್ಜನರ್ ಅವರ ಮುತ್ತಿನ ಪುತ್ರಿಯರು ರಚಿತಾ ಹಾಗೂ ಋತು ಸಜ್ಜನರ ಉಪವಾಸಹೋದರಿಯರು. ಪಠ್ಯದ ಜೊತೆಗೆ ಕ್ರೀಡಾ ಚಟುವಟಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದಾಗ ಅವರನ್ನು ಪ್ರೋತ್ಸಾಹಿಸುವ ಕಾರ್ಯವನ್ನು ಹೆಣ್ಣು ಮಕ್ಕಳು ಅಂತ ಭೇದ ಭಾವ ಮಾಡದೆ ಅವರೇ ಗಂಡು ಮಕ್ಕಳು ಎಂದು ಪಾಲಕರು ಬೆಳೆಸುತ್ತಿದ್ದಾರೆ. ಇನ್ನು ಏಕಕಾಲದಲ್ಲಿ ದೊಡ್ಡ ಮಗಳಾದ ರಚಿತಾ ಪಾಶ್ಚಿಮಾತ್ಯ ಹಾಗೂ ಜಾನಪದ ನೃತ್ಯದಲ್ಲಿ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಹಲವು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾಳೆ. ಬಿಲ್ಲು ವಿದ್ಯೆಯಲ್ಲಿ ಸಹ ಹಲವಾರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿರುವ ಜೊತೆಗೆ ಜಿಮ್ನಾಸ್ಟಿಕ್ನಲ್ಲಿ ಫ್ಯಾಬ್ರಿಟಿಕ್ ಸಹ ಕಲಿಯುತ್ತಿದ್ದಾಳೆ. ಸ್ವತಃ ಕೊರಿಯೋಗ್ರಫಿಯಲ್ಲಿ ಹೆಚ್ಚು ಆಸಕ್ತಿ ಇದ್ದು ತಾನೇ ಕೆಲ ನೃತ್ಯಕ್ಕೆ ಕೊರಿಯೋಗ್ರಫಿ ಮಾಡಿಕೊಂಡು ಡಾನ್ಸ್ ಕಲಿಯುತ್ತಿದ್ದಾಳೆ. ಇನ್ನು ಎರಡನೆಯ ಮಗಳು ಋತು ಸಹ ಜಿಮ್ನಾಸ್ಟಿಕ್ನಲ್ಲಿ ಸಹ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಪ್ರಶಸ್ತಿಗಳನ್ನ ಗೆದ್ದಿದ್ದಾಳೆ. ಮೊದಲು ಸಹ ಅಲಹಾಬಾದ್ನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಜಿಮ್ನಾಸ್ಟಿಕ್ ಸ್ಪರ್ಧೆಯಲ್ಲಿ 5, ರಾಜಸ್ಥಾನದಲ್ಲಿ ನಡೆದ 3 ಹಾಗೂ ಚೆನ್ನೈನಲ್ಲಿ 24ನೇ ಸ್ಥಾನ ಪಡೆದುಕೊಂಡು ಸಾಧನೆಯ ಶಿಖರ ಏರಿದ್ದಾಳೆ. ಇನ್ನು ಮಾಡ್ಲಿಂಗ್ದಲ್ಲಿ ಸಹ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಪ್ರತಿಭೆ ಮೆರೆದಿದ್ದಾಳೆ. ಕಲಿಕೆಯ ಹೆಚ್ಚು ಆಸಕ್ತಿ ತೋರುವಂತೆ ಮಕ್ಕಳಿಗೆ ಸಹಕಾರ ನೀಡಬೇಕು. ಮಕ್ಕಳ ಪ್ರತಿಭೆ ಅನಾವರಣಗೊಳಿಸಲು ಉತ್ತಮ ವೇದಿಕೆ ಕಲ್ಪಿಸಿಕೊಡಬೇಕು. ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಸುವ ಭರದಲ್ಲಿ ಪಾಲಕರು ಮಕ್ಕಳ ಮೇಲೆ ಹೆಚ್ಚಿನ ಒತ್ತಡ ಹಾಕಬಾರದು ಎಂಬುದಕ್ಕೆ ಇದೇ ಪಾಲಕರು ಮಾದರಿ. ಋತು ಸಜ್ಜನ್ ಒಟ್ಟಿನಲ್ಲಿ ಪಾಲಕರು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಸಲಹೆ ನೀಡಿ ಉತ್ತಮ ಸಾಧನೆಗೆ ಕಾರಣವಾಗಿರುವ ಕುಟುಂಬದ ತರಹ ಎಲ್ಲರೂ ಯೋಚನೆ ಮಾಡಿ ಮಕ್ಕಳಲ್ಲಿ ಕ್ರೀಡಾ ಆಸಕ್ತಿ ಬೆಳೆಸಲಿ ಎನ್ನುವುದೇ ನಮ್ಮ ಆಶಯ. ರಚಿತಾ, ನಾನೊಂದು ಡಾನ್ಸರ್. ನಾನು ಸಣ್ಣವಳಿದ್ದಾಗಿಂದ ಡಾನ್ಸಲ್ಲಿ ತುಂಬ ಹುಚ್ಚಿತ್ತು. ಹಾಗೆ ಬರ್ತಾ ಬರ್ತಾ ಯಾವುದಾದ್ರೂ ಕಾಂಪಿಟೇಷನ್ಸಲ್ಲಿ ತಗೋಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬ ಇತ್ತು. ಹಾಗೆ ನನ್ನ ಸ್ಕೂಲಿಂದ ಒಂದು ಆಫರ್ ಇತ್ತು ನನಗೆ, ಡಾನ್ಸಲ್ಲಿ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಎಲ್ಲ ಪಾರ್ಟಿಸಿಪೇಟ್ ಮಾಡೋದು. ಹಾಗೆ 2 ಇಯರ್ಸ್ ನಾನು ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ ತನಕ ಹೋದ್ವಿ. ಅಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಟೈಮ್ 5th ಪ್ಲೇಸ್, ಆಮೇಲೆ ಸೆಕೆಂಡ್ ಟೈಮ್ 6th ಪ್ಲೇಸಲ್ಲಿ ಇದ್ವಿ ನಾವು. 6th ಪ್ಲೇಸಲ್ಲಿ ಬಂದ್ವಿ. ಸೊ ಅದಾದ ಕೂಡಲೇ ನಂಗೆ ಆಮೇಲಿಂದ ಭಾಳ ಅಪರ್ಚುನಿಟಿ ಸಿಗತ್ತೆ ಡಾನ್ಸಲ್ಲಿ. ಸೊ ಏಮ್ ಒಂದು ಡಾಕ್ಟರ್ ಆಗಬೇಕಂತಿದ್ದೀನಿ. ಅದೇ ಅಂದ್ರೆ ನಾನು ಡಾನ್ಸಲ್ಲಿ ಮುಂದೆ ಹೋಗ್ಬೇಕಂತಿದ್ದೀನಿ. ವೆಸ್ಟರ್ನ್ ಫೋಕ್ ಡಾನ್ಸ್, ವೆಸ್ಟರ್ನ್ ಎಲ್ಲಾನು ಮಾಡ್ತೀನಿ. ಸೊ ಖುಷಿ ಆಗತ್ತೆ ಅಷ್ಟೆ. ನನ್ನ ಇಬ್ಬರು ಮಕ್ಕಳಿದ್ದಾರೆ. ಇಬ್ಬರು ಮಕ್ಕಳು ಅದು ನನಗೆ ಗಾಡ್ ಗಿಫ್ಟ್ ಅಂದ್ರೂ ತಪ್ಪಲ್ಲ. ಯಾಕಂದರೆ ನಾವು ಯಾವ ಫೀಲ್ಡಲ್ಲಿ ಹಾಕಿದ್ರು ಆ ಫೀಲ್ಡಲ್ಲಿ ನಮ್ಗೆ ಅಚೀವ್ಮೆಂಟನ್ನು ಅವ್ರು ತಂದುಕೊಡ್ತಾ ಇದ್ದಾರೆ. ಸಣ್ಣವಳು ಸ್ಕೇಟಿಂಗಲ್ಲಿ ಹಾಕಿದ್ವಿ, ಅದರಲ್ಲಿ 8-10 ಗೋಲ್ಡ್ ಮೆಡಲ್ ಮಾಡಿದ್ದಾಳೆ. ಡ್ರಾಮಲ್ಲಿ ಹಾಕಿದ್ದೆ, ಡ್ರಾಮಲ್ಲಿ ಮೆಗಾ ಆಡಿಷನ್ ತನಕ ಜಿ ಡ್ರಾಮಲ್ಲಿ ಹೋಗಿ ಬಂದಳು. ಆಮೇಲೆ ಜಿಮ್ನಾಸ್ಟಿಕ್, ನಾವು LKG ಮುಗಿಯೋಣ, ನಾವು ಜಿಮ್ನಾಸ್ಟಿಕಲ್ಲಿ ಹಾಕಿದ್ವಿ. ಇವತ್ತಿನವರೆಗೂ ಅವಳು 3rd ಸ್ಟ್ಯಾಂಡಲ್ಲಿ ಈ ಮೂರು ಸಾರಿ ಅವಳು ನ್ಯಾಷನಲಲ್ಲಿ ಅಚೀವ್ ಮಾಡಿದ್ದಾಳೆ. ಫಸ್ಟ್ ಟೈಮ್ 24th ಪ್ಲೇಸ್ ಬಂದಳು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ. ಅಂದರೆ 5th ಅವ್ರ ಜೊತೆ ಕಾಂಪಿಟೇಟ್ ಮಾಡಿ ಅವಳು 24th ಪ್ಲೇಸ್ ಬಂದಳು. ನೆಕ್ಸ್ಟ್ ಟೈಮ್ 5th ಪ್ಲೇಸ್ ಬಂದಳು. ಮೊನ್ನೆ ನ್ಯಾಷನಲಲ್ಲಿ 3rd ಪ್ಲೇಸನ್ನು ಅವರು ಅಚೀವ್ ಮಾಡಿದ್ದಾಳೆ. ಅಲಹಾಬಾದ್ ಮತ್ತು ರಾಜಸ್ಥಾನಲ್ಲಿ ನ್ಯಾಷನಲ್ಗಳು ನಡೆದವು. ಆಮೇಲೆ ದಸರಾ ಇವೆಂಟಲ್ಲಿ ಅವಳು ಏಜ್ ಲಿಮಿಟೇ ಇರಲ್ಲ ಅಲ್ಲಿ, ಅಂತಲ್ಲೂ ಕೂಡ ಅವಳು 2 ಬ್ರಾಂಜ್. ಬಿಗ್ TV ನ್ಯೂಸ್, ಹುಬ್ಬಳ್ಳಿ.